ಆಕಾಶದ ಕಡೆಗೆ ಮೊದಲನೇ ಹೇಳ್ತಾ ಇದ್ದೀನಿ ನೀರೋ ಕಡೆ ಸರ್ವನಾಶ ಖಚಿತ. ನಾಶದ ಕಡೆಗೆ ಮೊದಲನೇ ಹೇಳ್ತಾ ಇದ್ದೀನಿ ನೀರೋ ಕಡೆ ಕಡೆ ಸರ್ವನಾಶ ಖಚಿತ. ಕನಸು ಕೂಸು ಎರಡು ಸತ್ ಹೋದ್ರೂ ಪರವಾಗಿಲ್ಲ ಅರ್ಜುನ್, ಎಲ್ಲದಕ್ಕಿಂತ ಮುಖ್ಯ ನಮ್ಮ ಪ್ರಾಣ ಅಲ್ವಾ? ಅರ್ಜುನ್, ಏನೋ ಇದು ನಿನ್ ಬಾಯಲ್ಲಿ ಇಂಥ ಮಾತ? ನಿನ್ ನಮ್ಮ ಅರ್ಜುನ್ ಅಂತ ಅನುಮಾನ ಆಗ್ತಾ ಇದೆ ನನ್ಗೆ. ಎಂತ ಮಾತು ಆಡ್ತಿದ್ಯಾ? ಯಾವುದೋ ಒಂದು ಹುಟ್ಟದೆ ಇರೋ ಮಗುಗೋಸ್ಕರ ನಾವೆಲ್ಲ ನಮ್ಮ ಜೀವನ ಪಣಕ್ಕಿಡೋದು ಮೂರ್ಖತನ ಅಲ್ಲದೆ ಇನ್ನೇನು? ಮಾತಾಡು ಅಮೃತ, ಮಾತಾಡು. ಅದೇನೇನು ನಿನ್ನ ಮನಸ್ಸಲ್ಲಿದೆಯೋ ಎಲ್ಲಾನು ಹೊರಗಡೆ ಬಂದ್ಬಿಡ್ಲಿ. ಆಮೇಲೆ ನಾನು ಏನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳು ಶೇಷ, ನಮ್ಮ ಈ ಸಂಬಂಧಕ್ಕೆ ನೀನ್ ಧಕ್ಕೆ ಮಾಡಲ್ಲ ಅಲ್ವಾ? ನೀನು ಒಂದು ಹೆಣ್ಣಾಗಿ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊತೀಯ ಅಂತ ಅನ್ಕೊಂಡಿದ್ದೀನಿ. ಮಾತಾಡು ಶೇಷ. ಜಜೆ, ಎಷ್ಟೇ ಆದರೂ ನೀನು ನನ್ನ ಜೀವದ ಗೆಳತಿ. ನಿನ್ನ ಭಾವನೆಗಳಿಗೆ, ನಿನ್ನ ಕನಸುಗಳಿಗೆ ಧಕ್ಕೆ ತರೋಂಥ ನೀಚ ಕೆಲಸನ ನಾನು ಮಾಡ್ತೀನ ಹೇಳು. ನನ್ನ ಆತಂಕ ಇದ್ದಿದ್ದು ನಾಗಮಣಿ ಪಡ್ಕೊಳ್ಳೋ ನಮ್ಮ ಹೋರಾಟದ ಬಗ್ಗೆ ಮಾತ್ರ. ನೀನು ಆ ವಿಚಾರದಲ್ಲಿ ಸ್ಪಷ್ಟವಾಗಿದೆಯಾ ಅಂದಮೇಲೆ ನನ್ನ ಆತಂಕ ದೂರ ಆಯಿತು ಅಮೃತ. ತುಂಬ ಸಂತೋಷ ಆಯಿತು ಶೇಷ. ಆದರೆ ನಾನು ಹೇಳಿದ್ದನ್ನು ನೀನು ಸ್ವಲ್ಪ ಯೋಚನೆ ಮಾಡು. ದುಡುಕಿ ಯಾವ ನಿರ್ಧಾರಕ್ಕೂ ಬರಬೇಡ. ನೀನು ಅದೇನೇ ನಿರ್ಧಾರ ತಗೊಂಡ್ರು ಇಬ್ಬರು ಮಾತಾಡಿ ಆಮೇಲೆ ಒಮ್ಮತದಿಂದ ಮುಂದುವರಿಯೋಣ. ಹಾಗೆ ನಾಗಮಣಿ ಪಡ್ಕೊಳ್ಳೋ ಹೋರಾಟದಲ್ಲಿ ನನ್ನ ಉದ್ದೇಶದ ಬಗ್ಗೆ, ನನಗಿರೋ ಬದ್ಧತೆ ಬಗ್ಗೆ ನಿನಗೆ ಎಳ್ಳಷ್ಟು ಅನುಮಾನ ಬೇಡ ಶೇಷ. ನನ್ನ ಗುರಿ ದಿಟ್ಟವಾಗಿದೆ, ಅದರಿಂದ ದೂರ ಸರಿಯೋ ಮಾತೇ ಇಲ್ಲ. ನೀನು ನಿಶ್ಚಿಂತೆಯಾಗಿರು. ಹಾಗೆ ನಮ್ಮ ಈ ಹೋರಾಟದಲ್ಲಿ ಏನೂ ತಪ್ಪು ಮಾಡಿರದ ನಿಷ್ಪಾಪಿಗಳಿಗೆ ಶಿಕ್ಷೆ ಆಗೋದನ್ನ ನಾನು ಒಪ್ಪಲ್ಲ. ಆದರೆ ಆ ಮನೆಯಲ್ಲಿ ಎಲ್ಲರೂ ದುಷ್ಟರಲ್ಲ ಅನ್ನೋದು ನಿನಗೂ ಗೊತ್ತಲ್ವ ಶೇಷ. ನಿಷ್ಪಾಪಿಗಳಿಗೆ ತೊಂದರೆ ಕೊಟ್ರೆ ಆ ಪಾಪದ ಫಲ ನಮಗೆ ಸುತ್ತಕೊಳ್ಳುತ್ತಲ್ವ ಶೇಷ. ಅದಕ್ಕೆ ನಾನು ಹೇಳಿದ್ದು, ಈ ಮನೆಯಲ್ಲಿರೋ ದುಷ್ಟರಿಗೆ ಖಂಡಿತವಾಗ್ಲೂ ತಕ್ಕ ಪಾಠನ ಕಲಿಸೋಣ. ಅದಕ್ಕೆ ಯಾವ ಕ್ಷಮೆನೂ ಇಲ್ಲ, ಅವರಿಗೆ ಕ್ಷಮೆ ಇಲ್ಲವೇ ಇಲ್ಲ. ಆದರೆ ಒಳ್ಳೆಯವರಿಗೆ, ಅಮಾಯಕರಿಗೆ ತೊಂದರೆ ಕೊಡೋದು ಬೇಡ ಶೇಷ. ಸರಿ ಅಮೃತ, ನಿನ್ನ ಕಾಳಜಿ ನನಗೆ ಅರ್ಥ ಆಗ್ತಿದೆ. ಅರ್ಜುನ್, ಏನೋ ಆಗಿದೆ ನಿನ್ಗಿವತ್ತು? ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ನೋಡಿ ಚಿತ್ರಕ್ಕ ಹೇಗೆ ಮಾತಾಡ್ತಿದ್ದಾನೆ ಅಂತ. ಅಲ್ಲ ಅರ್ಜುನ್, ಚಿತ್ರಕ್ಕ ನಿನಗೆ ಅತ್ತಿಗೆ, ಹುಟ್ಟುತ್ತಾ ಇರೋದು ನಿಮ್ಮ ಅಣ್ಣನ ಮಗು. ಆ ಮಗುಗೆ ನೀನು ಚಿಕ್ಕಪ್ಪ ಆಗಿ ಈ ರೀತಿ ಮಾತಾಡೋದು ಸರಿನಾ? ಅರ್ಜುನ್, ನನ್ಗೆ ಏನು ಅರ್ಜುನ್ ಮುಟ್ಟಬೇಡ. ಅಲ್ಲ ಅರ್ಜುನ್, ಮಯೂರಿ ಅರ್ಜುನ್, ಏನಾಗಿದೆ ನಿಮಗೆ? ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ನಾನು ಈಗಲೂ ಹೇಳ್ತಾ ಇರೋದು ಅದನ್ನೇ, ಕಿವಿ ತೆಗೆದು ಕೇಳಿಸ್ಕೊಳ್ಳಿ.
ಆ ಮಗು ಹುಟ್ಟಿ ಏನಾಗ್ಬೇಕಾಗಿದೆ ಇವಾಗ? ನನಗೆ ನನ್ನ ಎಲ್ಲರ ಪ್ರಾಣ, ನನ್ನ ಪ್ರಾಣನೇ ಮುಖ್ಯ. ಮಗು ಹೋದ್ರೆ ಹೋಯ್ತು ಅಷ್ಟು ಅಲ್ಲದೆ ಆ ಹುಟ್ಟದ ಇರೋ ಮಗು ಇಷ್ಟೊಂದು ಸಮಸ್ಯೆ ಸೃಷ್ಟಿ ಮಾಡ್ತಾ ಇದೆ ಅಂದ್ರೆ ಆ ಮಗು ಇರೋದ್ರಕ್ಕಿಂತ ಸತ್ರನೆ ಎಷ್ಟೋ ವಾಸಿ. ಯೋಚನೆ ಮಾಡಿ ನೋಡಿ. ನೋಡಿದ್ರ ಚಿತ್ರಕ್ಕ ಹೇಗ್ ಮಾತಾಡ್ತಿದ್ದಾನೆ ಅಂತ. ನಿಜವಾಗ್ಲೂ ಇವ್ ನಮ್ಮರ್ಜುನ್ ಅಲ್ಲ. ಹೌದು ಕಣೆ ಮಯೂರಿ, ನಮ್ಮರ್ಜುನ್ ಅಲ್ಲ ಇವ್ನು. ನಮ್ಮರ್ಜುನ್ ಈ ರೀತಿ ಮಾತಾಡಕ್ ಸಾಧ್ಯನೇ ಇಲ್ಲ. ಇಲ್ಲ, ನೀನ್ ನಮ್ಮರ್ಜುನ್ ಅಲ್ಲ, ನೀನ್ ನಮ್ಮರ್ಜುನ್ ಅಲ್ಲ. ಬಾ, ಇಲ್ಲಿಂದ ಹೋಗೋಣ. ಯಾವುದಕ್ಕೂ ಯೋಚನೆ ಮಾಡಿ. ಮಗು ಬೇಕಾ ಅಥವಾ ಮನೆ ನೆಮ್ಮದಿ ಬೇಕಾ ಅಂತ? ನಿನ್ನ ನಾಟಕ ಜಾಸ್ತಿ ಆಯ್ತು ಅಮೃತ. ಅತಿ ಆಡಿ ಮನೆಯವ್ರನ್ನೆಲ್ಲ ಮರಳು ಮಾಡಿದ ಹಾಗೆ ನನ್ನೂ ಮರಳು ಮಾಡ್ಬೋದು ಅಂತ ಅನ್ಕೊಂಡ? ನಿನ್ನ ಎಲ್ಲ ರಹಸ್ಯಗಳು ನನಗೆ ಗೊತ್ತಿದೆ. ಆದ್ರೆ ರಾಮು ಅವರೇ, ನಮಗ್ ಮಗು ಆದ್ರೆ ಯಾರು ಈ ರೀತಿ ತಪ್ಪಾಗಿ ಮಾತಾಡಲ್ಲ. ಏನು ನಮ್ಮ ಯಾವ್ದನ್ನ ಯಾವ್ದಕ್ಕೂ ಗಂಟಾಗ್ತಾ ಇದ್ರ ನೀವು? ಅಲ್ಲ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ಲಕಿ, ಯೋಚನೆ ಮಾಡ್ಬೇಡ. ಇವಳನ್ನ ನಿನ್ ಜೀವನದಿಂದ ನಾನ್ ಕಿತ್ ಹಾಕ್ತೀನಿ. ಗೀತಾ, ನಿಂಗೊಂದು ವಿಷಯ ಹೇಳ್ಬೇಕಿತ್ತು. ಏನ್ ಹೇಳಿ? ಪಾಪ ಅತ್ತೆ ಒಬ್ರೆ ಪ್ರಸಾದ ಖರ್ಜಿಕಾಯಿ ಮಾಡ್ಬೇಕು. ಅಯ್ಯಯ್ಯೋ ಅಮ್ಮ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ನಾನೇ ಮಾಡ್ತಿದ್ದೆ. ಖರ್ಜಿಕಾಯಿ ಮಾಡಕ್ ಬರತ್ತೇನೆ ನಿನಗೆ? ಬರುತ್ತಮ್ಮ, ನಾನ್ ಮನೇಲಿ ಮಾಡ್ತಿದ್ದೆ. ಯಾಕೆ ಆಗ್ಲಿಲ್ಲ ಅಂದ್ರೆ ಇದೆ ನಿನ್ಗೆ. ನನಗೆ ನೀನ್ ಸಪೋರ್ಟ್ ಬೇಕಾಗಿಲ್ಲ, ಸುಮ್ಮನಿದ್ದು ಬಿಡು. ಸೂರಜ್ ದಾದ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದೇನೆ ಅನ್ನೋ ಮಾತು ಖರೇನೆ ಅದ? ಏ ಹುಡುಗಿ, ಎಲ್ಲಿ ಹೋಗ್ತಾ ಇದೀಯಾ? ಅಲ್ಲೇ ನಿಂತ್ಕೋ.